ನಮಸ್ತೆ, ನನ್ನ ಹೆಸರು ಮಹೇಂದ್ರ ಅಂತ, 24/7 ಕರ್ನಾಟಕ .com ಇಂದ ಮಾತಾಡ್ತಾ ಇರೋದು. ಬನ್ನಿ ಈಗ ನಮ್ಮ ಜೊತೆ ಗುರಿಕೋಟೆ ಗ್ರಾಮ ಪಂಚಾಯಿ ಅಧ್ಯಕ್ಷರಾದ ರತ್ನಬಾಯಿ ಅವರು ಹಾಗೂ ಅವ್ರ ಮಗ ಇದ್ದಾರೆ, ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು? ರತ್ನಬಾಯಿ ರಾಮಚಂದ್ರ. ರತ್ನಬಾಯಿ ಸರ್, ತಮ್ಮ ಹೆಸರು? ಅಶೋಕ್ ಕುಮಾರ್. ಅಶೋಕ್ ಕುಮಾರ್ ಮೇಡಮ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿ ಬಂದಿರೋದು? ಕುರ್ಕೋಟ ಪಂಚಾಯತ್. ಕುರ್ಕೋಟ ಗ್ರಾಮ ಪಂಚಾಯತಿ. ಈ ಬಾರಿ ಕುರ್ಕೋಟ ಗ್ರಾಮ ಪಂಚಾಯತಿಯಲ್ಲಿ ಅವರು ಯಾವ ಸ್ಥಾನವನ್ನು ಅಲಂಕರಿಸಿದ್ದಾರೆ? ಅಧ್ಯಕ್ಷ ಸ್ಥಾನ. ಸರ್, ಈಗ ಆಲ್ರೆಡಿ ಅವರು ಗೆದ್ದು 3.5 ವರ್ಷದ ಕಾಲಾವಧಿ ಆಗಿದೆ, ಅವರು ಏನೇನೋ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದೀರಾ ಸರ್ ಜನತೆಗೆ? ನೀವು ಇಲ್ಲಿ ರೋಡ್ ಮಾಡಿವಿ, ಸಿ ಸಿ ರೋಡ್, ಸಿ ಸಿ ನಾಲಿ, ಮನೆಗಳು, ಬಗ್ಗೆ ಜೊತೆ ಜನರಿಗೆ ಏನಪ್ಪ ಅಂದ್ರೆ ಯೂನಿವರ್ಸಿಟಿಗಳದು ಇದು ತೊಗರಿ ಬೀಜ ಗೊಬ್ಬರ ಎಣ್ಣೆ ಇಂಥವೆಲ್ಲ ಕಾರ್ಯಗಳು ಮಾಡಿ ಎಲ್ಲ ಕಾರ್ಯಗಳು ಮಾಡಿಕೊಟ್ಟಿದೆ. ಸರ್, ಈಗ ಆಯ್ಕೆಯಾಗಿ ಬಂದ ಸಂದರ್ಭದಲ್ಲಿ ಎಷ್ಟು ಮತಗಳು ಬಿದ್ದಿದ್ದು ಸರ್ ನಿಮ್ಮ ತಾಯಿಯವರು? 360. 360. ಅವರು ಎಷ್ಟು ಅಂತರದಿಂದ ಆಯ್ಕೆಯಾಗಿ ಬಂದರು ಸರ್? 162 ಮತಗಳ ಅಂತರದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಸರ್, ಇನ್ನೂ ನಿಮಗೆ 1.5 ವರ್ಷದ ಕಾಲಾವಧಿ ಇದೆ ಅಧ್ಯಕ್ಷರಾಗಿ, ಆ ಅವಧಿಯಲ್ಲಿ ಇನ್ನೂ ಏನೇನು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ಕೊಂಡಿದ್ದೀರಾ ಸರ್? ನಾವು ಇಲ್ಲಿ ನಮ್ಮಲ್ಲಿ ಪುನರ್ವಸತಿ ಕೇಂದ್ರ ಅಂತ ಒಂದು ಇದು ಬೆಣ್ಣೆತ್ರ ಯೋಜನೆ ಪಡೆದು ಪ್ಲಾಟ್ ಅಲಾಟ್ಮೆಂಟ್ ಮಾಡಿಸೋದ್ರಿ, ಆ ಪ್ಲಾಟ್ದವರಿಗೆ ಮನೆಗಳು ಸೆಂಕ್ಷನ್ ಮಾಡೋ ಜವಾಬ್ದಾರಿ ಅದ. ಇನ್ನು ಆತರೆಲ್ಲ ಮಾಡ್ಬೇಕು. ಓಕೆ ಸರ್, ಇನ್ನೇನಂದ್ರೆ ಇನ್ ಮುಖ್ಯವಾದ ವಿಷಯ ಏನಂತಂದ್ರೆ, ಈಗ ನಿಮ್ಮ ಜನತೆ ಕಷ್ಟ ಅಂತ ಬರ್ತಾರೆ ಸರ್ ಗ್ರಾಮ ಪಂಚಾಯತ್ಗೆ, ಅವ್ರ ಕಷ್ಟ ಅಂತ ಬಂದಾಗ ಅವ್ರಿಗೆ ನೀವು ಹೇಗೆ ಸಹಕಾರ ಮಾಡ್ತೀರಾ ಸರ್? ಅಂದ್ರೆ ಅವ್ರಿಗೆ ಹೇಗೆ ಹೆಲ್ಪ್ ಮಾಡ್ತೀರಾ ನೀವು? ಸಹಕಾರ ಅಂದ್ರೆ ಮನೆಗಳಿದ್ದವ್ರಿಗೆ ಮನೆ ಕೊಡೋದು. ಹಾ ಸರ್. ಅಲ್ಲ, ಕರೆಂಟ್ ಇದ್ದವ್ರಿಗೆ ಕರೆಂಟ್ ವ್ಯವಸ್ಥೆ ಮಾಡೋದು. ಹಾ ಸರ್. ಕೆಲವೊಬ್ರು ಈಗ ನಾಲಿ ವ್ಯವಸ್ಥೆ, ಶೌಚಾಲಯ. ಹಾ ಸರ್. ಇಂಥವೆಲ್ಲ ನಾವು ಮಾಡ್ತಾ ಇರ್ತೀರ. ಒಟ್ಟ ಅವ್ರಿಗೆ ಏನೇನೇ ಕಷ್ಟ ಇದ್ರು ಅವ್ರ ಪರಿಹಾರ ಪಂಚಾಯತಿ ವ್ಯಾಪ್ತಿನೂ ಪರಿಹಾರ ಮಾಡ್ಕೊಡ್ತೀವಿ. ಪಂಚಾಯತಿ ವ್ಯಾಪ್ತಿ ಮೀರಿ ಬಿ ಕೆಲಸ ಮಾಡಿ ಇವರು ಪಂಚಾಯತಿ ಮೀರಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ಸರ್, ಈಗ ಏನಂತಂದ್ರೆ, ಈಗ ನೀವು ಆಯ್ಕೆಯಾಗಿ ಬಂದ್ರೆ ಆ ಟೈಮಲ್ಲಿ ನಿಮಗೆ ಜಾಸ್ತಿ ಸಮಸ್ಯೆ ಅನ್ಸಿದ್ ಯಾವ್ದು ಸರ್ ನಿಮ್ಮ ವಾರ್ಡ್ ಅಲ್ಲಿ? ನಮ್ಮಲ್ಲಿ ಪುನರ್ವಸತಿಗೆ ಅಂದ್ರೆ ಮನಿ ಮನಿ ಪ್ರಾಬ್ಲಮ್, ಮನಿ ಇದ್ದಲ್ಲಿ ಎಲ್ಲ ಶೆಡ್ಗಳು ಇದ್ದವು. ಶೆಡ್ ಅಂದ್ರೆ ಟಿನ್ ಶೆಡ್. ಟಿನ್ ಶೆಡ್. ಈಗ ನಾವು ಇಲ್ಲಿ ಬಸವರಿಗೆ ಬಂದು 8 ವರ್ಷ ಆಯ್ತ್ರಿ. ಮನೆಗಳು ಮನೆಗಳು 4 ಮನೆ ಹಾಕೊಂಡ್ ಬಂದಿವ್ರಿ ಸರ್ಕಾರದಿಂದ. 4 ಮನೆ ಎಲ್ಲರೂ ಮನೆ ಕಟ್ಸೋ ವ್ಯವಸ್ಥೆ ಮಾಡಿದ್ವಿ. ಎಲ್ಲರಿಗೂ ಮನೆ ಕಟ್ಸೋ ವ್ಯವಸ್ಥೆ ಮಾಡ್ತಾ ಇದ್ರ. ತುಂಬ ಒಳ್ಳೆ ಸರ್. ಸರ್, ಹಾಗೂ ಜೊತೆ ಇನ್ನೊಂದೇನಂತಂದ್ರೆ, ನಿಮಗೆ ರಾಜಕೀಯಕ್ಕೆ ಬರೋಂಥ ಉದ್ದೇಶ ಏನಿತ್ತು ಸರ್? ಯಾವ ಉದ್ದೇಶ ಇಟ್ಕೊಂಡು ರಾಜಕೀಯದಲ್ಲಿ ನೀವು ಹೇಳಿದ್ರಿ? ರಾಜಕೀಯ ಉದ್ದೇಶ ಪೈಲ ನಾವು DSS ಅಂತ ಒಂದು ಸಂಘಟನೆ ಐತಿ, ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೀವಿ. ಕೆಲಸ ಮಾಡೋ ಮುಖಾಂತರ ಅವಾಗ ನಮ್ಗೆ ಅಧಿಕಾರ ಇದ್ದಿಲ್ಲ, ಕೆಲಸ ಮಾಡೋದಕ್ಕೆ ಅಧಿಕಾರ ಬೇಕಂತ ಅನಿಸ್ತು. ಆ ಉದ್ದೇಶ ಆ ಉದ್ದೇಶದ ನಿಮ್ಮ ಜನತೆಗೆಲ್ಲ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ನೀವು ಬಂದಿದ್ದೀರ. ತುಂಬ ಒಳ್ಳೆ ಸರ್. ಸರ್, ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಗುರುಗಳು ಅಂತ ಯಾರಾದ್ರೂ ಇದ್ದಾರಾ? ಗುರುಗಳು ಹೇಳಕ್ ಇಷ್ಟಪಡ್ತಿರ್ತಾರೆ. ಬಾಬುರಾಮ್ ಪಾಟೀಲ್ ಅಂತ ಸರ್ಗಾಪುರ. ಬಾಬುರಾಮ್ ಪಾಟೀಲ್ ಅಂತ ಸರ್, ಅವ್ರಿಗೋಸ್ಕರ ಒಂದ್ ಎರಡು ಮಾತಾಡ್ತೀರಾ ಸರ್? 24/7 ಹೇಳಿ ಸರ್ ಅವ್ರ ಬಗ್ಗೆ. ಅವರು ಪೈಲ DPS ಮೆಂಬರ್ ಇದ್ದೀವಿ JDS ಕಡೆ. ನಾವು ಸಂಘಟನೆದಾಗ ಆ ಕಡೆ ಕಡೆ ಓಡಿದ್ದೀವಿ. ಈಗ ಸುಮ್ಮ ಅಧಿಕಾರ ಇದ್ರೆ ಮಾತ್ರ ನಿಮ್ಗೆ ಏನೇ ಜನರಿಗೆ ಕೆಲಸ ಮಾಡಕ್ಕಾಗ್ತದೆ ಅಂತ ಅವ್ರು ನಮ್ಗೆ ಇದು ಮಾಡಿ ಇದು ಮಾಡ್ಕೊಳಕ್ಕ ನಾವು ರಾಜಕೀಯಕ್ಕೆ ಇದು ಮಾಡಿ ಅಂದ್ರೆ ರಾಜಕೀಯಕ್ಕೆ ಬಂದು ಒಂದು ಸಹಾಯ ಮಾಡ್ತಾ ಇರೋದಕ್ಕೆ. ತುಂಬ ಒಳ್ಳೆ ಸರ್. ಸರ್, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಉಳಿದ ಸದಸ್ಯರ ಜೊತೆ ನಿಮ್ಮ ಸಂಪರ್ಕ ಹೇಗಿದೆ ಸರ್? ಅವರ ಹೊಂದಾಣಿಕೆ ಎಲ್ಲ ಹೇಗಿದೆ ನಿಮ್ಮ ಜೊತೆ? ಒಳ್ಳೆ ಹೊಂದಾಣಿಕೆ ಇದೆ. ಹಾಗಾಗಿ ನಮ್ಗೆ ಅವಿರೋಧ ಆಯ್ಕೆ ಆಯ್ತು. ಯಾರು ವಿರೋಧ ಮಾಡಿದ್ರೆ ಏನಾನಸಾಗಿ ವಿನ್ ಮಾಡಿದ್ದಾರೆ. ತುಂಬ ಒಳ್ಳೆ ಸರ್. ಸರ್, ಏನಂತಂದ್ರೆ, ಈಗ ನಿಮ್ಮ ವಾರ್ಡಲ್ಲಿ ಮೂಲಭೂತ ಸೌಕರ್ಯದ ಬಗ್ಗೆ ಹೇಗಿದೆ ಸರ್? ಅದರ ಕುಂದುಕೊರತೆಗಳು, ಮೂಲಭೂತ ಸೌಕರ್ಯ, ರಸ್ತೆ, ನಮ್ಮಲ್ಲೆಲ್ಲ ಸರಿ ಇದೆ. ಎಲ್ಲ ಸರಿ ಆಗಿದೆ. ಎಲ್ಲ ಸರಿ ಆದ್ರೆ ಕೆಲವೊಬ್ಬರಿಗೆ ಪ್ಲಾಟ್ ಇಲ್ಲ. ಪ್ಲಾಟ್ ಮಾಡ್ತಾ ಇದೀರ ಸರ್. ಒಳ್ಳೆ ಸರ್. ಸರ್, ಏನಂತ ನಿಮ್ಗೆ ಈಗ ರಾಜಕೀಯದಲ್ಲಿ ಮುಂದುವರೋಕೆ ಹೆಚ್ಚು ಆಸೆ ಇರುತ್ತೆ, ಜನತೆಗೆ ಹೆಚ್ಚಿನ ಸಹಾಯ ಮಾಡೋಕೆ ರಾಜಕೀಯದಲ್ಲಿ ಮುಂದುವರಬೇಕಿರುತ್ತೆ. ಆ ರಾಜಕೀಯದಲ್ಲಿ ಮುಂದುವರೆದಿನ ನಿಮ್ಗೆ ಜನಗಳ ಬೆಂಬಲ ಏನ ಹೇಗಿದೆ? ಚೆನ್ನಾಗಿದೆ ಸರ್. ಕೆಲಸ ಮಾಡೋ ಜನ ಅಂತೂ ಬೆಂಬಲ ಮಾಡಿ ಮಾಡ್ತಾರೆ. ನಿಮ್ಮ ತಾಯಿಯವರು ಇನ್ನೂ ರಾಜಕೀಯದ ಹೆಚ್ಚು ಸ್ಥಾನಕ್ಕೆ ಹೋಗೋ ಸರ್, ಅವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಸರ್? ಹಾ, ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಒಳ್ಳೆ, ನಿಮ್ಮ ಮನೆಯವರ ಬೆಂಬಲ ಎಲ್ಲ ಹೇಗಿದೆ ಸರ್ ನಿಮಗೆ? ಚೆನ್ನಾಗಿ ಮನೆಯವರು, ಸ್ನೇಹಿತರಿರ್ಬೋದು, ಚೆನ್ನಾಗಿ ಚೆನ್ನಾಗಿ ರಾಜಕೀಯ ಜೀವನಕ್ಕೆ ಚೆನ್ನಾಗಿ ಎಲ್ಲ ಚೆನ್ನಾಗಿ. ನೀವು ವೈಯಕ್ತಿಕವಾಗಿ ರಾಜಕೀಯ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ವೈಯಕ್ತಿಕವಾಗಿ ನಿಮ್ಮ ವೈಯಕ್ತಿಕವಾಗಿ ರಾಜಕೀಯ ಅಂತ ಜನರಿಗೆ ಒಳ್ಳೆ ಕೆಲಸ ಮಾಡ್ಬೋದು, ಒಳ್ಳೆ ಹೆಸರು ಗಳಿಸ್ಬೋದು, ಒಳ್ಳೆ ಕೆಲಸ ಮಾಡ್ಕೊಡ್ಬೋದು, ಪ್ರತಿಯೊಂದು ಇದು ಮಾಡ್ಬೋದು ಅಂತ ಮಾಡ್ತೀರಿ. ತುಂಬ ಒಳ್ಳೇದು. ಸರ್, ಏನಂತಂದ್ರೆ, ಇನ್ನು ಮುಂದಿನ ಅವಧಿಗಳಲ್ಲಿ ಅಂದ್ರೆ ನೀವು ಈ ಬಾರಿ ಎಲ್ಲ ಮುಂದಿನ ಅವಧಿ ಅಂದ್ರೆ ಮುಂದಿನ ಗ್ರಾಮದ ಅವಧಿಯಲ್ಲಿ ನಿಮ್ಮ ಮಂತ್ರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಮಾಡ್ಬೇಕು ಅನ್ಕೊಂಡಿರೋ ಕೆಲಸ ಯಾವ್ದು ಸರ್ ನೀವು? ಸಣ್ಣ ಸಣ್ಣ ಕೆಲಸ ಮಾಡಿದೀವಿ ಸರ್. ಈಗ ನಮ್ಮ ಮನೆ ಆಯ್ತು, ಶೌಚಾಲಯ ಆಯ್ತು, ಡ್ರೈನೇಜ್ ಆಯ್ತು, ಅವು ಆಯ್ತು, ಸಣ್ಣ ಸಣ್ಣ ಕೆಲಸ ಮಾಡಿ ದೊಡ್ಡ ದೊಡ್ಡ ಪ್ರಮಾಣ
ಸಮಸ್ಯೆ ಜನರು ಯಾವ ಯಾವ್ದು ಇದು ಇದ್ರಾಗ್ತಾರ ಅಂತ ಕೆಲಸ ಮಾಡ್ತಾರೆ, ಇದು ಮಾಡ್ತೀರಾ? ತುಂಬಾ ಒಳ್ಳೆ ಸರ್. ಏನಂತಂದ್ರೆ ಈಗ ಈಗ ಕೆಲಸ ಕಾರ್ಯಗಳು ನಡೀತಾ ಇದೆ, ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು ನಿಮ್ಮ ಯಾರು ಅವರ ಸಪೋರ್ಟ್ ಹೇಗಿದೆ ಸರ್ ನಿಮಗೆ ಕೆಲಸ ಕಾರ್ಯಗಳಲ್ಲಿ? ಸಪೋರ್ಟ್ ಸರ್, ಸಪೋರ್ಟ್ ಸರ್, ನಮ್ಮ ವ್ಯವಸಾಯ ಸಪೋರ್ಟ್ ಅಂತ ಇದೆ, ಸಪೋರ್ಟ್ ಅಂತ ಇದೆ, ಎಲ್ಲ ರೀತಿಯ ಒಟ್ಟಿಗೆ ಅವರು ಇದು ಮಾಡ್ತಾ ಇದ್ದಾರೆ ನಿಮಗೆ, ತುಂಬಾ ಒಳ್ಳೆ ಸರ್. ಇನ್ನೊಂದು ಏನಂತಂದ್ರೆ ಈಗ ಜನತೆ ಇದಾರೆ, ಆ ಜನತೆಗೆ ಕೊನೆಯದಾಗಿ ನೀವು ನಮ್ಮ 24/7 ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಜನತೆಗಳಿಗೆ ಒಂದು ಕೃತಜ್ಞತೆ ಪೂರ್ವಕವಾಗಿ ಏನ್ ಹೇಳ್ತೀರಾ? ಈಗ ಏನು ಓಟ್ ಹಾಕಿ ನಮ್ಗೆ ಆಸ್ತಂದ್ರ ಸಣ್ಣ ಸಣ್ಣ ಕೆಲಸ ಮಾಡಿ, ಮುಂದೆ ಅದೇ ತರ ಓಟ್ ಆದ್ರೆ ದೊಡ್ಡ ಕೆಲಸ ಮಾಡೋದು ನಮ್ಗೆ ಅವಕಾಶ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟ ಮಾಡಿ. ಓಕೆ ಸರ್, ನಿಮ್ಮ ರಾಜಕೀಯ ಜೀವನಕ್ಕೆ ಯಶಸ್ ಸಿಗ್ಲಿ ಅಂತ ಹೇಳಿ ಆರೈಸ್ತೇನೆ ನಿಮಗೆ. ಧನ್ಯವಾದ.